ಮತ್ತೊಂದು ವಿವಾದವನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ ನಟ ದುನಿಯಾ ವಿಜಯ್. ಬರ್ತ್ಡೇಗೆ ತಲ್ವಾರ್ನಲ್ಲಿ ಕೇಕ್ ಕಟ್ ಮಾಡಿದ್ದಾರೆ ದುನಿಯಾ ವಿಜಯ್. ತಂದೆ ತಾಯಿ ಪತ್ನಿ ಜೊತೆ ಬೃಹತ್ ಕೇಕ್ ಅನ್ನು ಕಟ್ ಮಾಡಿದ್ದಾರೆ. ಬೆಂಗಳೂರಿನ ನಿವಾಸದಲ್ಲಿ ತಡರಾತ್ರಿ ನಡೆದಿರತಕ್ಕಂಥ ಘಟನೆ. ತಮ್ಮ 46ನೇ ವರ್ಷದ ಹುಟ್ಟುಹಬ್ಬವನ್ನು ಅಭಿಮಾನಿಗಳ ಜೊತೆ ದುನಿಯಾ ವಿಜಯ್ ಆಚರಿಸಿಕೊಂಡ್ರು. ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಕುಟುಂಬಸ್ಥರು ಹಾಗೂ ಅಭಿಮಾನಿಗಳೊಂದಿಗೆ ಕತ್ತಿಯಲ್ಲಿ ಕೇಕ್ ಕಟ್ ಮಾಡಿ ಹುಟ್ಟುಹಬ್ಬವನ್ನು ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ. ಇದೇ ವೇಳೆ ತಮ್ಮ ಸಲಗ ಚಿತ್ರದ ಟೀಸರ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ರಾಜ್ಯದ ಹಲವೆಡೆಯಿಂದ ಬಂದಿದ್ದ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಬರ್ತ್ಡೇ ಸೆಲೆಬ್ರೇಷನ್ ವೇಳೆ ವಿಜಯ್ ತಂದೆ ತಾಯಿ ಹಾಗೂ ಅವರ 2ನೇ ಪತ್ನಿ ಕೀರ್ತಿ ಕೂಡ ಭಾಗಿಯಾಗಿದ್ದರು. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ದುನಿಯಾ ವಿಜಯ್, ತುಂಬ ಖುಷಿಯಾಗ್ತಾ ಇದೆ, ಇದು ನನ್ನ ಬರ್ತ್ಡೇ ಅನ್ನೋದಕ್ಕಿಂತ ಸಲಗ ಚಿತ್ರತಂಡದ ಹುಟ್ಟುಹಬ್ಬ, ನಮ್ಮ ಚಿತ್ರತಂಡವೇ ನನಗೆ ಬಲ ತಂದುಕೊಟ್ಟಿದೆ ಅಂತ ಕೂಡ ಹೇಳಿದ. ಓಕೆ, ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ ದುನಿಯಾ ವಿಜಯ್ ಸಾಮಾನ್ಯವಾಗಿ ಒಂದು ಚಿಕ್ಕ ಚಾಕು ಇಟ್ಕೊಂಡು ಕೇಕ್ ಕಟ್ ಮಾಡ್ತಾರೆ, ಬಟ್ ಈಗ ಕತ್ತಿಯಿಂದ ಕಟ್ ಮಾಡಿರೋದು. ವಿಡಿಯೋ ಪರಿಶೀಲಿಸ್ತಾ ಇದ್ದಾರೆ ಗಿರಿನಗರ ಪೊಲೀಸರು. ಈಗ ಬರ್ತಾ ಇರತಕ್ಕಂಥ ಮತ್ತೊಂದು ಸುದ್ದಿ, 5 ಇಂಚಿಗೂ ಉದ್ದದ ಕತ್ತಿಯನ್ನ ಬಳಸುವಂತಿಲ್ಲ, ಕತ್ತಿ ಇಟ್ಟುಕೊಳ್ಳುವಂತಿದ್ದರೆ ಲೈಸೆನ್ಸ್ ಅನ್ನ ಪಡೆಯಬೇಕು. ಹಾಗಾಗಿ ಇವರು ಹೇಗದನ್ನ ಬಳಸಿದ್ರು, ಲೈಸೆನ್ಸ್ ಇಲ್ಲದಿದ್ದರೆ ಶಸ್ತ್ರಾಸ್ತ್ರ ಕಾಯ್ದೆಯಡಿ ಕೇಸ್ ಕೂಡ ದಾಖಲಾಗುತ್ತೆ. 5 ಇಂಚಿಗೂ ಉದ್ದದ ಕತ್ತಿ ಇದ್ರೆ ವಿಜಯ್ ಮೇಲೆ ಕೇಸ್ ದಾಖಲಾಗುತ್ತೆ. ಓಕೆ, ಈ ಕುರಿತಂತೆ ಮಾತಾಡೋದಕ್ಕೆ ದುನಿಯಾ ವಿಜಯ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಹ್ಯಾಪಿ ಬರ್ತ್ಡೇ, ಹುಟ್ಟುಹಬ್ಬದ ಶುಭಾಶಯಗಳು ತಮಗೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಏನಾಯ್ತು ಸರ್ ತಲವಾರದಿಂದ ತಾವು ಕೇಕ್ ಕತ್ತರಿಸ್ತೀರಾ? ಮೇಡಮ್ ಅದು ಗೊತ್ತಿಲ್ಲ, ರಾತ್ರಿ ಯಾರೋ ತಂದಿದ್ರೆ ಕಟ್ ಮಾಡಿದೀವಿ ಅದನ್ನ, ನಾನೊಂಚೂರು ನೋಡ್ತೀನಿ ಅದೇನು ಅಂತ. ಅಂದ್ರೆ ಶಸ್ತ್ರಾಸ್ತ್ರ ಕಾಯ್ದೆ ಪ್ರಕಾರ ಈ ತರ ಮಾಡೋದು ಅಫೆನ್ಸ್ ಸರ್, ಸರಿಯಲ್ಲ ಇದು? ನಾನು ನೋಡ್ತೀನಿ ಅಮ್ಮ, ಅದೇನು ಖಂಡಿತ ನೋಡ್ತೀನಿ ಅದೇನು ಅಂತ. ನಿಮ್ಗೆ ಈ ಬಗ್ಗೆ ಮಾಹಿತಿ ಇತ್ತ? ಇಲ್ಲಮ್ಮ, ಖಂಡಿತವಾಗ್ಲೂ ಇಲ್ಲ. ಅಂದ್ರೆ ಈ ತರ ತಲವಾರದಿಂದ ಕೇಕ್ ಕತ್ತರಿಸಿದ್ರೆ ಕೇಸ್ ಆಗ್ಬೋದು? ಇಲ್ಲಮ್ಮ, ಗೊತ್ತಿಲ್ಲ, ನಿಜವಾಗ್ಲೂ ಗೊತ್ತಿಲ್ಲ. ಸಾಮಾನ್ಯ ಏನಾಗುತ್ತೆ ವಿಜಯ್ ಅವರೇ, ಕೆಲವು ಕಡೆ ಈ ತರದ ಘಟನೆಗಳು ನಡೆದಿದೆ. ಈ ಸಾಮಾನ್ಯ ಸಣ್ಣ ಸಣ್ಣ ತುಂಡು ರಾಜಕಾರಣಿಗಳು ಇರ್ತಾರಲ್ಲ, ಅವರು ಏನೋ ಹವಾ ಮೇಂಟೈನ್ ಮಾಡ್ತಾ ಇದೀವಿ ಅಂತ ಈ ತರ ಲಾಂಗ್ ಅಲ್ಲಿ ಕೇಕ್ ಕಟ್ ಮಾಡಿರೋ ಘಟನೆಗಳು ನಡೆದಿದೆ. ಸರಿ ಸರಿ, ಆದ್ರೆ ಅದು ಅಫೆನ್ಸ್ ಅದು ಸರ್. ಹಂಗೇನು ನನ್ನ ಕಡೆಯಿಂದ ಕ್ಷಮೆ ಇರ್ಲಿ, ನನ್ಗೆ ಗೊತ್ತಿಲ್ಲ ಇದೆಲ್ಲ, ನಾನು ನೋಡ್ತೀನಿ ಸರ್. ಯಾರು ಕೊಟ್ಟಿದ್ ನಿಮ್ಗೆ ಆ ಕತ್ತಿನ ಕೈಗೆ? ನನ್ಗೆ ಆ ಗ್ರೂಪ್ ಅಲ್ಲಿ ಏನು ಗೊತ್ತಾಗಿಲ್ಲ ಸರ್, ಆ ಜನದ ರಶ್ ಅಲ್ಲಿ. ಚಾಕುನಲ್ಲಿ ಕೇಕ್ ಕಟ್ ಮಾಡೋದು ನೋಡಿದ್ವಪ್ಪ. ಅಲ್ಲ, ಈ ತಲ್ವಾರ್ ಯಾರಾದ್ರೂ ತಂದ್ ಕೊಟ್ಟಿದ್ರ ಸರ್ ಅಲ್ಲೇ ಇದ್ದವರು? ಅಲ್ಲೇ ಇತ್ತು, ಗ್ರೂಪ್ ಅಲ್ಲಿ ಇದ್ವಿ, ಅಲ್ಲೇ ಇತ್ತು. ನನಗೆ ಶಾಕ್ ಬೆಳಿಗ್ಗೆ ಇದ್ರೆ. ಓಕೆ, ನಿಮ್ಗೆ ಈ ಬಗ್ಗೆ ಮಾಹಿತಿ ಇರ್ಲಿಲ್ವಾ ಅಲ್ಲಿ ತಲ್ವಾರ್? ಅಲ್ಲ, ಅಟ್ ಲೀಸ್ಟ್ ನೀವು ಅಲ್ಲಿ ಕೇಕ್ ಕಟ್ ಮಾಡ್ಬೇಕಾದ್ರೆ ನೀವು, ನಿಮ್ ತಂದೆ ಇದಾರೆ, ನಿಮ್ ತಾಯಿ ಇದಾರೆ, ಆಯ್ತಾ, ಯಾಕ್ರಪ್ಪ ಇಷ್ಟು ಉದ್ದದ ಕತ್ತಿ ಕೊಟ್ರಿ ಅಂತನಾದ್ರೂ ಕೇಳಬಹುದಾಗಿತ್ತು. ಯಾವುದು ನನಗೆ ಅದು ಗೊತ್ತೇ ಆಗಲಿಲ್ಲ ಸರ್, ಈಗ ನೋಡ್ಬೇಕೇನದು ನೋಡ್ತೀನಿ. ಗಿರಿನಗರ ಪೊಲೀಸರು ಈ ವಿಡಿಯೋ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ಕೂಡ ಸುದ್ದಿ ಇದೆ. ಹೌದಾ, ನಾನು ನೋಡ್ತೀನಿ ಸರ್. ಏನಿದೆ ಈ 5 ಇಂಚ್ಗಿಂತ ದೊಡ್ಡ ಕತ್ತಿ ಬಳಸಹಂಗಿಲ್ಲ ರೂಲ್ಸ್ ಪ್ರಕಾರ. ಓಕೆ ಓಕೆ, ಸೊ ಈಗ ಏನ್ ಹೇಳ್ತೀರಾ ಹಾಗಾದ್ರೆ? ನಾನು ನೋಡ್ತೀನಿ ಸರ್, ಏನಾಗಿದೆ ನೋಡ್ತೀನಿ ಒಂದ್ಸರಿ, ಅದು ಹೆಂಗ್ ಬಂತು ಅಂತ ನೋಡ್ತೀನಿ ಸರ್. ಅಲ್ಲ ಸರ್, ಏನಾಗುತ್ತೆ ಇದೊಂಥರ ರಾಂಗ್ ಮೆಸೇಜ್ ಪಾಸ್ ಆದಂಗಾಗತ್ತಲ್ವಾ ಸರ್ ಅಭಿಮಾನಿಗಳಿಗೆ? ನೋಡಿ ಹೇಳ್ತೀನಿ ಸರ್. ನಾವು ತೋರಿಸ್ತಾ ಇದ್ವಿ ನಿಮ್ಮ ಬರ್ತ್ಡೇ ದೃಶ್ಯಾವಳಿಗಳನ್ನ. ಈಕೆ ಏನಾಗುತ್ತೆ, ಈಕೆ ಕೆಲವು ಪುಡಿ ರೌಡಿಗಳು, ನಾನಾಗ್ಲೇ ಹೇಳದಂತೆ, ಅವ್ರಗಳು ಮಾತ್ರ ಮಾಡೋ ಕೆಲಸ ಇದು. ಓಕೆ, ಇನ್ಫ್ಯಾಕ್ಟ್ ಈ ಬೆಳಗ್ಗೆ ನ್ಯೂಸ್ ಬಂದ ತಕ್ಷಣ ನಮಗೂ ಶಾಕ್ ಆಯ್ತು, ದುನಿಯಾ ವಿಜಯ್ ಅವರು ತಲವಾರದಿಂದ ಕೇಕ್ ಕಟ್ ಮಾಡಿದಾರಾ ಅಂತ. ಇಲ್ಲ, ನಾನು ನೋಡ್ತೀನಿ ಅಮ್ಮ, ನೋಡಿ ಹೇಳ್ತೀನಿ. ಓಕೆ, ಏನಾಗುತ್ತೆ ಈಗ ನೀವ್ ಈ ತರ ಬರ್ತ್ಡೇ ಮಾಡ್ಕೊಂಡ್ರೆ ನಿಮ್ಮ ಅಭಿಮಾನಿಗಳು ಇದನ್ನೇ ಫಾಲೋ ಮಾಡ್ತಾರೆ. ವಿಜಯ್ ಅವರೇ, ಹಲೋ, ಓಕೆ, ಕಾಲ್ ಕಟ್ ಮಾಡಿದಾರ ಅಥವಾ ಅದೇ ಕಟ್ ಆಯ್ತಾ ಗೊತ್ತಿಲ್ಲ. ಧನ್ಯವಾದ ದುನಿಯಾ ವಿಜಯ್. ಪಾಪ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಇರಬೇಕಾದವರು ಇವತ್ತು ವಿವಾದವನ್ನ ಮೈ ಮೇಲೆ ಎಳ್ಕೊಂಡಿದ್ದಾರೆ. ಯಾಕೋ ಈ ವಿವಾದಕ್ಕೂ ವಿಜಯ್ ಅವ್ರಿಗೂ ಭಾರಿ ಸಂಬಂಧ ನಂಟು ಜಾಸ್ತಿ ಅಂತ ಅನ್ಸುತ್ತೆ. ಏನ್ ಮಾಡಕ್ ಹೋದ್ರು ಒಂದು ವಿವಾದಗಳಾಗುತ್ತೆ, ಬಟ್ ನನಗೆ ಗೊತ್ತಿಲ್ಲದೆ ಆಯ್ತು ಅಂತಕ್ಕಂಥದನ್ನ ಮಾತ್ರ ಒಪ್ಪಕ್ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಎಲ್ಲರೂ ಇದ್ದಾರೆ, ಆಮೇಲೆ ಅವರೇ ನೋಡಿ ಅಲ್ಲಿ ದೃಶ್ಯದಲ್ಲಿ ನೋಡಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ, ಅವರೇ ಅವ್ರ ಅಭಿಮಾನಿಗಳಿಗೆ ಅವ್ರ ತಾಯಿಗೆ ತಂದೆಗೆ ಆ ಕತ್ತಿಯನ್ನ ಕೈ ಹಿಡಿಸಿ ಅವರೇ ಕಟ್ ಮಾಡಿಸ್ತಾ ಇದ್ದಾರೆ. ಬಟ್ ಅದು ಅಫೆನ್ಸ್, ಅದು ಅಪರಾಧ. ಸೊ ಈಗಾಗಲೇ ಗಿರಿನಗರ ಪೊಲೀಸರು ಕೂಡ ಈ ವಿಷುವಲ್ಸ್ ಅನ್ನ ನೋಡ್ತಾ ಇದ್ದಾರಂತೆ, ಪರಿಶೀಲನೆ ಮಾಡ್ತಾ ಇದ್ದಾರಂತೆ.
ಐದು ಇಂಚಿಗಿಂತ ದೊಡ್ಡದಾದಂತಹ ಯಾವುದೇ ಚಾಕುವನ್ನು ಬಳಸಿದರೆ ಅದು ಶಸ್ತ್ರಾಸ್ತ್ರ ಕಾಯ್ದೆಯಡಿ ಬರುತ್ತೆ, ಹಾಗೆ ಮಾಡಬಾರ್ದು. ಅದು ಅವ್ರಿಗೆ ಗೊತ್ತಿತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಈಗಾಗಲೇ ನಾವು ಈ ಥರದ ಸುದ್ದಿಗಳನ್ನ ಸಾಕಷ್ಟು ಕೊಟ್ಬಿಟ್ಟಿದ್ದೀವಿ. ಎಲ್ಲೋ ಒಂದು ಕಡೆ ಈ ಥರದ್ದು ಯಾರೋ ಒಬ್ಬ ಪುಡಿ ರಾಜಕಾರಣಿ, ಒಬ್ಬ ಪುಡಿ ರೌಡಿ ತಲ್ವಾರ್ನಲ್ಲಿ ಕಟ್ ಮಾಡೋದು, ತಲ್ವಾರ್ನ ಹಿಂಗೆ ಎತ್ತಿಡಿಯೋದು, ಇವೆಲ್ಲವೂ ಕೂಡ ಅಫೆನ್ಸ್ ಆಗುತ್ತೆ. ಹಾಗಾಗಿ ದುನಿಯಾ ವಿಜಯ್ ಅವರು ಈ ವಿಚಾರಣೆಯನ್ನು ಎದುರಿಸಲೇಬೇಕಾಗತ್ತೆ. ಯಾಕೆ ಅಂತಂದರೆ ತಪ್ಪು ಅದು. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡೆಯೋಣ. ನನ್ನ ಕೊಲೀಗ್ ಪ್ರಕಾಶ್ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಇದು ದುನಿಯಾ ವಿಜಯ್ ಹೇಳ್ತಾರೆ ನನ್ನ ಗಮನಕ್ಕೆ ಬರದೇ ಆಗಿರ್ತಕ್ಕಂಥದ್ದು ಅಂತ, ಒಪ್ಪೋದಕ್ಕಾಗತ್ತಾ ಮಾತಿದನ್ನ? ಪ್ರಕಾಶ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ. 46ನೇ ವರ್ಷದ ಹುಟ್ಟು ಹಬ್ಬವನ್ನು ಅಭಿಮಾನಿಗಳ ಜೊತೆ ಆಚರಿಸ್ಕೊಂಡಿದ್ದಾರೆ ದುನಿಯಾ ವಿಜಯ್ ಅವರು. ಬೆಂಗಳೂರಿನ ತಮ್ಮ ನಿವಾಸದಲ್ಲಿ ಈ ರೀತಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕಾದ್ರೆ ದೊಡ್ಡದೊಂದು ಕೇಕ್ ತಂದಿದ್ದಾರೆ ಅಭಿಮಾನಿಗಳು, ಅವರ ಅಭಿಮಾನ ಫೈನ್. ಆದರೆ ಕೇಕನ್ನು ಕಟ್ ಮಾಡೋದಕ್ಕೂ ಒಂದು ರೀತಿ ನೀತಿ ಅಂತೆಲ್ಲ ಇರುತ್ತೆ. ಇವರು ತಲವಾರ್ ತಗೊಂಡು ತಲವಾರ್ನಲ್ಲಿ ಕಟ್ ಮಾಡಿರ್ತಕ್ಕಂಥದ್ದು, ಇದು ಅಪರಾಧವಾಗುತ್ತೆ. ಈ ಥರ ದೊಡ್ಡ ದೊಡ್ಡ ಕತ್ತಿಗಳನ್ನು ಸಾರ್ವಜನಿಕವಾಗಿ ಈ ರೀತಿ ಬಳಸ್ತಕ್ಕಂಥದ್ದು ಕೂಡ ತಪ್ಪು. ಆದರೆ ತಪ್ಪಾಗಿದ್ದರೆ ನಾನು ಕ್ಷಮೆ ಯಾಚಿಸ್ತೀನಿ ಅಂತ ಪಬ್ಲಿಕ್ ಟಿ ವಿ ಮುಖಾಂತರ ದುನಿಯಾ ವಿಜಯ್ ಅವರು ಈಗಾಗಲೇ ಕೇಳ್ಕೊಂಡಿದ್ದಾರೆ. ಫೈನ್, ನನಗೆ ಗೊತ್ತಿರಲಿಲ್ಲ ಈ ಯಾವುದೋ ವಿಚಾರಗಳು, ಯಾರೋ ತಂದಿಟ್ಟರು, ಆ ಜೋಶ್ನಲ್ಲಿ ನಾನು ಕಟ್ ಮಾಡಿಬಿಟ್ಟೆ ಅಂತನ್ಬಿಟ್ಟು. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಪ್ರಕಾಶ್. ಪ್ರಕಾಶ್, ನನ್ನ ಅರಿವಿಗೆ ಬರದೇ ಆಯಿತು ಇದು ಅಂತ ಹೇಳ್ತಾರೆ ದುನಿಯಾ ವಿಜಯ್. ಒಪ್ಪೋದಾ ಈ ಮಾತನ್ನ ಅಂತ? ಬಹುಶಃ ಒಪ್ಪುವಂಥದ್ದೇ, ಯಾಕೆಂದರೆ ನಿನ್ನೆ ಸಾಕಷ್ಟು ಅಭಿಮಾನಿಗಳು ಅಲ್ಲಿ ಸೇರಿದ್ರು. ಹಿನ್ನೆಲೆಯಲ್ಲಿ ಆ ಒಂದು ತಲ್ವಾರ್ನ ಯಾರು ತಂದ್ರು ಅನ್ನುವಂಥದ್ದು ಕೂಡ ಸ್ಪಷ್ಟ ಮಾಹಿತಿ ದುನಿಯಾ ವಿಜಯ್ಗೆ ಇರಲಿಲ್ಲ. ಆದರೆ ಈ ಒಂದು ಸುದ್ದಿ ಪ್ರಸಾರ ಆದ ಬಳಿಕ ತನ್ನ ತಪ್ಪನ್ನು ತಾವು ಒಪ್ಕೊಂಡಿದ್ದಾರೆ, ನನ್ನ ಕಡೆಯಿಂದ ಕ್ಷಮೆ ಕೇಳ್ತೇನೆ, ಇದು ಅಪರಾಧ, ಬಟ್ ಈ ರೀತಿಯಾಗಿ ನಾನು ಆಚರಣೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಇರಾದೆ ನನಗಿರಲಿಲ್ಲ. ಆದರೆ ಸಾಕಷ್ಟು ಅಭಿಮಾನಿಗಳು ಅಲ್ಲಿ ಜಮಾಯಿಸಿದ್ರು. ಈ ವೇಳೆ ಯಾರೋ ಒಬ್ಬರು ಆ ಗುಂಪಿನಲ್ಲಿ ತಲ್ವಾರನ್ನು ತಂದಿದ್ರು, ಆಗ ಕೇಕ್ ಕಟ್ ಮಾಡೋದಕ್ಕೆ ನಾನು ಮುಂದಾದೆ. ಆದರೆ ಇದು ತಪ್ಪು ಅನ್ನುವಂಥದ್ದು ನನ್ನ ಗಮನಕ್ಕೆ ಈಗ ಅರಿವಾಗಿದೆ. ಸೊ ಹೀಗಾಗಿ ನಾನು ಬಹಿರಂಗವಾಗಿ ಕ್ಷಮೆಯನ್ನು ಕೇಳ್ತೇನೆ ಅನ್ನುವಂಥದ್ದನ್ನು ಪಬ್ಲಿಕ್ ಟಿ ವಿಗೆ ಹೇಳಿದ್ದಾರೆ. ಜೊತೆಗೆ ಈ ಒಂದು ವಿಡಿಯೋವನ್ನು ಈಗಾಗಲೇ ಗಿರಿನಗರ ಪೊಲೀಸರು ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಒಂದೊಮ್ಮೆ ಏನಾದರೂ ಇದು ಕಾನೂನಿನ ಪ್ರಕಾರ ಇದು ಬಾಹಿರ ಅಂತ ಆದ್ರೆ, ಜೊತೆಗೆ ಪ್ರಕಾಶ್, ಶಸ್ತ್ರಾಸ್ತ್ರ ಕಾಯ್ದೆ ಪ್ರಕಾರ ಈ ರೀತಿ ಮಾಡೋದು ಅಫೆನ್ಸ್. ಸೊ ಮುಂದೆ ಏನು ಎದುರಿಸಬೇಕಾಗುತ್ತೆ ಅವರು? ಈಗಾಗಲೇ ಪೊಲೀಸರ ಆ ಒಂದು ವಿಡಿಯೋವನ್ನ ಪರಿಶೀಲನೆ ಮಾಡ್ತಾರೆ. 5 ಇಂಚಿಗಿಂತ ಹೆಚ್ಚಿನ ಅಂಶದಲ್ಲಿ ಏನಾದರೂ ಈ ತಲ್ವಾರ್ ಅಂತ ಕಂಡು ಬಂದ್ರೆ ಕೂಡಲೇ ಪೊಲೀಸರು ವಿಚಾರಣೆಗೆ ಒಳಪಡಿಸ್ತಾರೆ. ಜೊತೆಗೆ ಯಾವ ಕಾರಣಕ್ಕಾಗಿ ಈ ರೀತಿ ಸಾರ್ವಜನಿಕವಾಗಿ ಈ ರೀತಿ ಪ್ರದರ್ಶನ ಮಾಡಿದ್ರಿ ಅನ್ನುವಂಥ ಒಂದಿಷ್ಟು ಪ್ರಾಥಮಿಕ ಪ್ರಶ್ನಾವಳಿಗಳನ್ನು ಕೇಳ್ತಾರೆ. ಅದಕ್ಕೆ ತಕ್ಕ ಉತ್ತರವನ್ನು ಕೂಡ ಕೊಡಬೇಕಾಗ್ತದೆ. ನಟ ದುನಿಯಾ ವಿಜಯ್ ಅವರ ಉತ್ತರಗಳು ಅಂದರೆ ಒಂದು ಪೊಲೀಸರಿಗೆ ಸರಿ ಅಂತ ಅನಿಸಿದ್ರೆ ಅಥವಾ ಅವರಿಗೆ ಕನ್ವಿನ್ಸ್ ಮಾಡುವಂಥ ಹಂತದಲ್ಲಿದ್ದರೆ ಅವರನ್ನು ನೋಟಿಸ್ ಕೊಟ್ಟು ಅಥವಾ ಮುಂದೆ ಈ ರೀತಿ ಮಾಡದಂತೆ ಒಂದು ಎಚ್ಚರಿಕೆಯನ್ನು ಕೊಟ್ಟು ಈ ಒಂದು ಪ್ರಕರಣವನ್ನು ಇಲ್ಲಿಗೆ ಬಿಡ್ತಾರೆ. ಆದರೆ ಅದಕ್ಕೆ ಸರಿಯಾಗಿ ಸ್ಪಂದಿಸದೇ ಇದ್ದರೆ ಅವರ ಮೇಲೆ ಕೇಸನ್ನು ಫೈಲ್ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.